ಎಲ್ಲಾ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳು ಕರ್ನಾಟಕದ ಶಿಕ್ಷಣ ಇಲಾಖೆಗೆ ಸಂಬಂಧಿತ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರು ಅವುಗಳಿಗೆ ಉತ್ತರಗಳನ್ನು ಇವಡು ತಿಳಿದುಕೊಳ್ಳತಾ ಇದ್ದೇವೆ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ ಇವಡನ್ನ ಪೂರ್ತಿಯಾಗಿ ನೋಡಿ ಹಾಗೆ ಇವಡಂತ ಪದೇ ಲೈಕ್ ಮಾಡಿ 2000 ಲೈಕ್ಸ್ ಹೆಚ್ಚೆ ಲೈಕ್ಸ್ ಆಗುತ್ತೆ ಪ್ರತಿಬ್ರು ಕೂಡ ಮರಿದೆ ಲೈಕ್ ಮಾಡಿ ಸರಿ ವಿಷಯಗಳನ್ನು ತಿಳಿದುಕೊಳ್ಳತಾ ಹೋಗೋಣ ವಿದ್ಯಾರ್ಥಿಗಳು ಕೇಳಿದ ಮೊದಲೇ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ SSLC ಎಕ್ಸಾಮ್ 2022 ಇದಕ್ಕೆ ಸಂಬಂಧಿಸಿದಂತೆ मॉडल क्वेश्चन पेपर्स रिलीज मारा अंतर इतने उत्तर तेजकोदे नम कर्नाटक SSLC बोर्ड इवे SSLC एक्साम 2022 संबंधित मॉडल क्वेश्चन पेपर्स रिलीज मिले विद्यार्थी हिंदी वर्ष क्वेश्चन पेपर्स ऐन अम कर्नाटक SSLC बोर्ड ऑफिशियल वेबसाइट SSLC.karnataka.gov.in डाउनलोड ನಂತರ ನಮಗೆಲ್ಲ ಗೊತ್ತಿರುವ ರೀತಿ ನಮ್ಮ ಕರ್ನಾಟಕ SSLC ಬೋರ್ಡ್ ನವರು SSLC ಎಕ್ಸಾಮ್ 2022 ಇದಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ ನಲ್ಲಿ ಕೆಲವು ರಿಡಕ್ಷನ್ ಅನ್ನು ಮಾಡಿದ್ದಾರೆ ಸೋ ರಿಡ್ಯೂಸ್ ಆಗಿರುವಂತ ಸಿಲೆಬಸ್ ಅನ್ನು ಇಟ್ಕೊಂಡು ಈ ಕ್ವೆಶ್ಚನ್ ಪೇಪರ್ಸ್ ಏನಿದಾವೆ ಹಿಂದಿನ ವರ್ಷಗಳ ಕ್ವೆಶ್ಚನ್ ಪೇಪರ್ಸ್ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸಿಲೆಬಸ್ ನಲ್ಲಿ ಇರುವಂತ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಸಾಲ್ವ್ ಮಾಡಿ ವಿದ್ಯಾರ್ಥಿಗಳು SSLC ಎಕ್ಸಾಮ್ 2022 ಇದಕ್ಕೆ ಪ್ರಿಪರೇಷನ್ ಅನ್ನು ನಡೆಸಬಹುದು आल द बेस्ट ना मत विषय ऐन SSLC एक्साम 2022 संबंधित वो डीटेल वीडियो नम चानल वीडियो लिंक डिस्क्रिप्शन को तपदे चेक सर मुझे विषय तक विद्यार्थी कश्ने प्राक्टिकल एक्साम ऐन अदर वाइवा क्वेश्चन यहाँ प्रिपरेशन नडस अंत सो यह प्राक्टिकल एक्साम ऐन अदर वाइवा क्वेश्चन केतर आ वाइवा क्वेश्चन्स निम्गे यावा एक्सपेरिमेंट सिक्किरुत्ते अथवा निम्गे आ ओंदु पर्टिक्युलर इयर एनिदे अंद्रे फस्ट PUC फस्ट इयर आगिद्रे फस्ट इयर नल्ली PUC सेकंड इयर आगिद्रे सेकंड इयर नल्ली याव याव एक्सपेरिमेंट्स इरुत्ते अदरल्ली याव याव प्रिंसिपल्स इर्तवे अथवा याव लॉज अन्नु यूज माडिदेवे अवुगळ मेले इरुत्ते सो प्राक्टिकल रिलेटेड एल्ल नॉलेज अन्नु पडेदुकोंडिरि नंतर अदे एग्जाम नल्ली निम्गे याव एक्सपेरिमेंट बंदिरुत्तो अदक्के रिलेटेड प्रश्नेगळन्नु निम्गे केळ्तारे सरिना ಸರಿ ಈಗ ಮುಂದಿನ ವಿಷಯ ಅಂದ್ರೆ ಅವೇರ್ನೆಸ್ ಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಒಮಿಕ್ರಾನ್ ಕೇಸ್ಗಳು ಅಂದ್ರೆ ಕೆಲವು ಒಮಿಕ್ರಾನ್ ಕೇಸ್ಗಳು ಪತ್ತೆ ಆಗಿವೆ ಸೋ ನಮ್ಮ ಸರ್ಕಾರದವರು ಈ ಹಿಂದೆ ಇರುವ ನಿಯಮಗಳನ್ನು ತಿಳಿಸಿದ್ರು ಅಂದ್ರೆ ಮಾಸ್ಕ್ ಅನ್ನು ಧರಿಸಿಕೊಂಡು ಮನೆಯಿಂದ ಹೊರಗಡೆ ಹೋಗೋದು ಭೌತಿಕ ಅಂತರವನ್ನ ಕಾಯ್ದುಕೊಳ್ಳೋದು ನಂತರ ಆಗಾಗ ಸ್ಯಾನಿಟೈಸರ್ ನಿಂದ ಹ್ಯಾಂಡ್ ವಾಶ್ ಮಾಡೋದು ಇವೆಲ್ಲವುಗಳನ್ನು ಕೂಡ ಫಾಲೋ ಮಾಡಿ ನಂತರ ನೀವೆಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದರೆ ಅಂತ ಗೊತ್ತು ಆದರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಒಂದೇ ಮಾತ್ರ ಅಂತ ಕಮೆಂಟ್ ಮಾಡಿ ನೀವೇನು ಜೈ ಹಿಂದ್ ಒಂದೇ ಮಾತ್ರ ಅಂತ ಕಮೆಂಟ್ ಮಾಡ್ತೀರಾ ಅದು ನೀವು ನಮ್ಮ ಸರ್ಕಾರದ ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಇತರ ವಿದ್ಯಾರ್ಥಿಗಳಿಗೆ ತಿಳಿಸುತ್ತೆ ನಂತರ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಎಕ್ಸಾಮಿನ ಹಿಂದಿನ ದಿನ ಯಾವ ರೀತಿ ಓದಬೇಕು ಅಂತ ವಿದ್ಯಾರ್ಥಿಗಳು ಕೇಳಿದ್ರು ಎಕ್ಸಾಮಿನ ಹಿಂದಿನ ದಿನ ಯಾವ ರೀತಿ ಓದು ಅಂತ ಹೇಳಿದ್ರೆ ಈ ಹಿಂದೆ ಯಾವುದನ್ನ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳಿದ್ರೆ ಇಂಟರ್ನಲ್ ಎಕ್ಸಾಮ್ ಇರುತ್ತೆ ಅದಕ್ಕೆ ಓದಿರ್ತೇವೆ ಅಥವಾ ಈಗಿನ ಎಕ್ಸಾಮ್ ಇದೆ ಅದಕ್ಕೋಸ್ಕರನೇ ಪ್ರಿಪರೇಷನ್ ನಡೆಸಿರ್ತೇವೆ ಸೊ ಈಗಾಗಲೇ ಏನು ಓದಿದ್ದೇವೆ ಅದನ್ನು ಮತ್ತೆ ಪರ್ಫೆಕ್ಟ್ ಮಾಡ್ಕೊಳ್ಳೋದು ಟೈಮ್ ಇದೆ ಅಂತ ಹೇಳಿದ್ರೆ ಯಾವುದರ ಹೊಸ ವಿಷಯಗಳನ್ನು ಅಂತ ಹೇಳಿದ್ರೆ ಇದುವರೆಗೆ ಓದಿಲ್ಲ ಬಟ್ ತಿಳ್ಕೊಳ್ಬಹುದು ಟೈಮ್ ಇದ್ದರೆ ಅದನ್ನು ತಿಳ್ಕೊಳ್ಬಹುದು ಬಟ್ ಫಸ್ಟ್ ಪ್ರಿಫರೆನ್ಸ್ ನಾವು ಈಗಾಗಲೇ ಏನು ಪ್ರಿಪರೇಷನ್ ನಡೆಸಿದ್ದೇವೆ ಅದನ್ನು ಪರ್ಫೆಕ್ಟ್ ಆಗಿ ಮಾಡೋದು ಎಕ್ಸಾಮ್ನಲ್ಲಿ ಅದರಿಂದ ಪ್ರಶ್ನೆಗಳು ಬಂದರೆ 1 ಮಾರ್ಕ್ಸ್ ಕೂಡ ಕಟ್ ಆಗಬಾರದು ಆ ರೀತಿ ನಂತರ ಮುಂದಿನ ಪ್ರಶ್ನೆ ಏನಾಗಿತ್ತು ಅಂತಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಕರ್ನಾಟಕದ ಶಾಲಾ ಕಾಲೇಜುಗಳಿಗೆ ಎಷ್ಟು ದಿನ ರಜೆ ಕೊಡ್ತಾರೆ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ಕೇಳಿದರು ಇದಕ್ಕೆ ಉತ್ತರವನ್ನು ತಿಳ್ಕೊಳ್ಳೋದಾದ್ರೆ ನಮ್ಮ ಕರ್ನಾಟಕದ ಸರ್ಕಾರದ ವತಿಯಿಂದ ಶಾಲಾ ಕಾಲೇಜುಗಳಿಗೆ ಡಿಸೆಂಬರ್ 25 ಅಂದ್ರೆ ಕ್ರಿಸ್ಮಸ್ ಹಬ್ಬಕ್ಕೆ ಒಂದೇ ದಿನ ರಜೆ ಇರುತ್ತೆ ಬಟ್ ಕೆಲವು ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ದಿನ ರಜೆ ಕೂಡ ಕೊಡ್ತಾರೆ ಬಟ್ ಸರ್ಕಾರದ ವತಿಯಿಂದ ಸಿಗೋದು ಒಂದು ದಿನ ರಜೆ ಬಾಕಿ ಹಾಲಿಡೇಸ್ ಬಗ್ಗೆ ನೀವು ಮಾಹಿತಿಯನ್ನು ನಿಮ್ಮ ಕಾಲೇಜಿನಲ್ಲಿ ತಿಳಿದುಕೊಳ್ಳಬಹುದು ಬಟ್ ಸರ್ಕಾರದಿಂದ ಸಿಗೋದು ಒಂದು ದಿನ ಹಾಲಿಡೇ ನಂತರ ಹಾ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಂತರ BSc ನರ್ಸಿಂಗ್ ಅಪ್ಲಿಕೇಶನ್ ಇಂದ ಅದರ ಬಗ್ಗೆ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಒಂದು ಡೀಟೇಲ್ ವಿಡಿಯೋನ ಈಗಾಗಲೇ ಮಾಡಿದ್ದಾನೆ ನಮ್ಮ ಚಾನೆಲ್ ಇದೆ ಅದನ್ನು ಕೂಡ ಚೆಕ್ ಮಾಡಬಹುದು ಇವಿಷ್ಟು ಮಾಹಿತಿಗಳಾಗಿತ್ತು ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಧನ್ಯವಾದ ನೀವು ಮೊದಲೇ ಬಾರಿಗೆ ಈ ಚಾನೆಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಲ್ ದ ಬೆಸ್ಟ್ ಜೈ ಹಿಂದ್ ವಂದೇ ಮಾತರಂ